ಇಷ್ಟೇ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಜಾತಿ ಹೆಸರಿನಲ್ಲಿ ವೋಟ್ ಪೋಲರೈಸೇಷನ್ ಮಾಡೋದಕ್ಕೆ ಈ ಯಾತ್ರೆಗಳು ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾರು ಇದಕ್ಕೆ ಕಿವಿಗೊಡಬೇಡಿ. ಎಲ್ಲ ಜನ, ಕರ್ನಾಟಕದ 6.5 ಕೋಟಿ ಜನ, ಒಂದು ತಾಯಿಯ ಮಕ್ಕಳು, ಇದು ಶಾಂತಿ ತೋಟ ಕಾಪಾಡ್ಕೊಳ್ತಕ್ಕಂಥದ್ದಕ್ಕೆ ಇವರಿಬ್ರು ದಯವಿಟ್ಟು ಪಾದಯಾತ್ರೆ ಮಾಡದೆ ಇವ್ರ ಮನೇಲಿ ಕೂತ್ಬಿಟ್ರೆ ಸಾಕು. ದಯವಿಟ್ಟು ಮನೆ ಹಾಳು ಮಾಡಕ್ ಹೋಗ್ಬಿಟ್ಟು ನೀವು ನಡ್ಕೊಂಡು ಕಾಲು ನೋವಿಸ್ಕೊಂಡು ಇದು ಮನೇಲಿ ಆರಾಮಾಗಿ ಅವ್ರ ಜನ ಮಳೆ ಬಿದ್ದು ಕೊಡಗಿನಲ್ಲಿ ಎಲ್ಲ ಅತಿವೃಷ್ಟಿಯಾಗಿ ಕೊಚ್ಕೊಂಡು ಹೋಗ್ತಾ ಇದೆ. ಆ ಟೈಮಲ್ಲಿ ನೀವು ಹೋಗ್ಬಿಟ್ಟು ಯಾತ್ರೆ ಮಾಡ್ತೀವಿ, ನೀವಿಬ್ರು ಹೊಂಟಿರಲ್ಲ, ನಿಮಗೆ ಜನರ ಚಿಂತೆ ಇದೆಯಾ? ಹಾ, ಆ ಮನೆಗಳು ಕೊಚ್ಕೊಂಡು ಹೋಗ್ತಾ ಇದಾವೆ, ಅದ್ರ ಬಗ್ಗೆ ಏನಾದರೂ ನೀವು ಮಾತಾಡಿದಾರ? ಬಿ ಜೆ ಪಿಯವ್ರಿಗೂ ಇಲ್ಲ, ಕಾಂಗ್ರೆಸ್ನವ್ರಿಗೂ ಇಲ್ಲ. ಆದ್ರಿಂದ ಇವತ್ತು ಜನರಿಗೆ ನಾವು ಪ್ರಾರ್ಥನೆ ಮಾಡ್ತೀವಿ, ಜಾತಿ ಹೆಸರು ಪೋಲರೈಸೇಷನ್ ಮಾಡೋದು ನಮ್ದು. ನಮಗೆ ನೆಹರು ಬಗ್ಗೆನೂ ಗೌರವ ಇದೆ, ಸಾರ್ವಕರ್ಕರ ಬಗ್ಗೆನೂ ನಮಗೆ ಯಾರ ಬಗ್ಗೆ ಅವಕಾಶ ತಕರಾರಿಲ್ಲ. ಅವ್ರವ್ರ ಪ್ರೀತಿ ಯಾರು ಬೇಕೋ ಮಾಡ್ಕೋಬಹುದು. ಕೊಡಗಿನಲ್ಲಿ ಹೇಳ್ತಾರೆ, ನಂಗಡ ನಾಡ ನಂಗಡ ದೈವ ಕೇಕದಕ್ಕೆ ನೀ ಯಾರು ಅಂತ. ಹಂಗೆ ಒಬ್ಬೊಬ್ರಿಗೆ ಒಂದೊಂದು ಪ್ರೀತಿ, ಅದ್ರಲ್ಲಿ ನಾವು ಯಾಕೆ ಭಂಗ ತರೋದು? ನಾಡಿನಲ್ಲಿ ಶಾಂತಿ ಕೆಡದೆ ಇದ್ರೆ ಸಾಕು, ಅಷ್ಟೇ ನಮ್ಮ ಪ್ರಾರ್ಥನೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.